ರೆಡ್ಡಿ ವಿರುದ್ಧ ರಾಮುಲು ಚುನಾವಣಾ ವಾರ್ ಜನಾರ್ದನ್ ರೆಡ್ಡಿಗೆ ತಿರುಗೇಟು ಕೊಟ್ಟಿದ್ದಾಕೆ ಶ್ರೀರಾಮಲು ಆಪ್ತ ಮಿತ್ರ ಕುಚುಕು ಗೆಳೆಯರ ದುಶ್ಮನಿ ಕಹಾನಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಶ್ರೀರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ ಎಷ್ಟು ಆಪ್ತ ಮಿತ್ರರು ಕುಚುಕು ಗೆಳೆಯರು ಅಂತ ಎಲ್ಲರಿಗೂ ಗೊತ್ತೇ ಇದೆ ಆದರೆ ಈಗ ಕಳೆದ ಒಂದು ಹತ್ತು ದಿನಗಳಿಂದ ಇಬ್ಬರೂ ಕೂಡ ಕುಚುಕು ಗೆಳೆಯರು ಆಪ್ತ ಮಿತ್ರರು ಈಗ ದುಶ್ಮನಿಗಳಾಗೋದಕ್ಕೆ ಹೊರಟಂತೆ ಕಾಣಿಸ್ತಾ ಇದೆ ಜನಾರ್ದನ್ ರೆಡ್ಡಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಪ್ರೆಸ್ ಮೀಟ್ನಲ್ಲಿ ಮಾತನಾಡಬೇಕಾದ್ರೆ ಒಂದೇ ಒಂದು ಪದ ಶ್ರೀರಾಮುಲು ವಿರುದ್ಧ ಮಾತನಾಡಿರಲಿಲ್ಲ ಆತ್ಮೀಯ ಗೆಳೆಯ ಆಪ್ತಮಿತ್ರ ಶ್ರೀರಾಮ್ಲು ಅವರು ರಾಮ್ಲು ಅವರು ಹೀಗೆ ಅವ್ರನ್ನ ಸಂಬೋಧಿಸಿದರು ಸೊ ರಾಜಕಾರಣದಲ್ಲಿ ಅವರು ನನ್ನ ಜೊತೆಗೆ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಮ ಸ್ನೇಹ ಚಿರಕಾಲ ಇರುತ್ತೆ ರಾಜಕಾರಣ ಬೇರೆ ಸ್ನೇಹ ಬೇರೆ ಅನ್ನೋ ಮಾತನ್ನು ರೆಡ್ಡಿ ಹೇಳಿದರು ಅದಾದ ನಂತರ ಶ್ರೀರಾಮುಲು ರಿಯಾಕ್ಟ್ ಮಾಡಿದರು ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದರು ಸೂಕ್ತ ಸಂದರ್ಭದಲ್ಲಿ ನಾನು ರಿಯಾಕ್ಟ್ ಮಾಡ್ತೇನೆ ಅನ್ನೋ ಮಾತನ್ನು ಶ್ರೀರಾಮುಲು ಹೇಳಿದರು ಈಗ ಶ್ರೀರಾಮುಲು ತಮ್ಮ ಆಪ್ತ ಮಿತ್ರ ಜನಾರ್ದನ್ ರೆಡ್ಡಿ ಅವರ ಪಾರ್ಟಿ ವಿಚಾರವಾಗಿ ಮಾತನಾಡಿದ್ದಾರೆ ಪರೋಕ್ಷವಾಗಿ ಜನಾರ್ದನ್ ರೆಡ್ಡಿ ಅವರ ಹೆಸರನ್ನು ಹೇಳದೆ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಯಾವುದೇ ಭವಿಷ್ಯ ಇಲ್ಲ ಬಿ ಜೆ ಪಿ ಮೇಲೆ ಪ್ರಾದೇಶಿಕ ಪಕ್ಷಗಳ ಪರಿಣಾಮ ಯಾವುದೇ ಸಣ್ಣ ಇಂಚಿತ್ತು ಕೂಡ ಬೀಳೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಅದು ಜೆ ಡಿ ಎಸ್ ಆಗಿರ್ಬೋದು ಅಥವಾ ಬೇರೆ ಪ್ರಾದೇಶಿಕ ಪಕ್ಷ ಆಗಿರಬಹುದು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಹೊರತು ಜನಾರ್ದನ್ ರೆಡ್ಡಿ ಅವರ ಪಾರ್ಟಿ ಅಥವಾ ಏನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಈ ಒಂದು ಪಕ್ಷದ ಹೆಸರಿದೆ ಈ ಹೆಸರನ್ನು ಎಲ್ಲೂ ಕೂಡ ಸಂಬೋಧನೆ ಮಾಡಿಲ್ಲ ಶ್ರೀರಾಮುಲು ಅವರು ಅದಾದ ನಂತರ ಕೇವಲ ಹಳೆ ಮೈಸೂರು ಭಾಗ ಅಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಏನು ಪ್ರಾದೇಶಿಕ ಪಕ್ಷಗಳ ಒಂದು ಪ್ರಾಬಲ್ಯವೋ ಅದರ ಒಂದು ಉದಯನೋ ಬಿ ಜೆ ಪಿಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ ಅನ್ನೋ ಒಂದು ಮಾತನ್ನು ಶ್ರೀರಾಮುಲು ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ವಿಶೇಷವಾಗಿ ವಿಜಯನಗರ ಜೊತೆಗೆ ಕರುಣಾಕರೆಡ್ಡಿ ಅದಾದಮೇಲೆ ಸೋಮಶೇಖರ್ ರೆಡ್ಡಿ ಆನಂದ್ ಸಿಂಗು ಕರುಣಾಕರ ರೆಡ್ಡಿ ಆಮೇಲೆ ಸೋಮಶೇಖರ್ ರೆಡ್ಡಿ ಈ ಮೂರೂ ಜನ ತುಂಬ ಸುಲಭವಾಗಿ ಗೆಲ್ತಾರೆ ನಮ್ಮ ಅವಿಭಜಿತ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಈ ಎರಡು ಜಿಲ್ಲೆಯಲ್ಲಿ ಈ ಮೂರು ಜನರ ತುಂಬ ಚೆನ್ನಾಗಿ ಗೆಲ್ತಾರೆ ಯಾವುದೇ ರೀತಿ ತೊಂದರೆ ಇಲ್ಲ ಮತ್ತಷ್ಟು ಸೀಟ್ಗಳನ್ನು ಬಿ ಜೆ ಪಿ ಗೆಲ್ಲುತ್ತೆ ಅನ್ನೋ ಒಂದು ಮಾತನ್ನು ಶ್ರೀರಾಮುಲು ಹೇಳಿದ್ದಾರೆ ಇನ್ನೂ ವಿಶೇಷ ಏನಪ್ಪ ಅಂದರೆ ನಮ್ಮ ಕಾರ್ಯಕರ್ತರು ಯಾವುದೇ ರೀತಿ ಗೊಂದಲ ಇಲ್ಲ ಯಾವುದೋ ಪ್ರಾದೇಶಿಕ ಪಕ್ಷ ಬರುತ್ತಂತೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಇದ್ಯಾವುದೂ ಕೂಡ ನಮ್ಮಲ್ಲಿ ಗೊಂದಲ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಆಮೇಲೆ ಯಾವುದೇ ಪ್ರಾದೇಶಿಕ ಪಕ್ಷ ಪರಿಣಾಮ ಬೀರುವ ಮಾತೇ ಇಲ್ಲ ಇಲ್ಲಿ ಜನಾರ್ದನ್ ರೆಡ್ಡಿ ಅವರ ಹೆಸರನ್ನು ಹೇಳಿಲ್ಲ ಆಮೇಲೆ ಇನ್ನೊಂದು ವಿಶೇಷ ಇಲ್ಲಿ ರಾಮ್ಲು ಮುಖ ನೋಡಿನೋ ಅಥವಾ ಮತ್ತೊಬ್ಬರ ಮುಖ ನೋಡಿನೋ ಜನ ಮತ ಹಾಕಲ್ಲ ಜನ ಹಾಗೆ ಮತ ಕೂಡ ಆಗಬೇಡಿ ಅನ್ನೋ ಒಂದು ಮಾತನ್ನು ರಾಮುಲು ಅವರು ಹೇಳ್ತಿದ್ದಾರೆ ಪಾಪ ರಾಮುಲು ಅವರು ಬಿ ಎಸ್ ಆರ್ ಪಕ್ಷ ಮಾಡಿದಾಗ ಆಗ ಜನ ಯಾರ ಮುಖ ನೋಡಿದು ಮತ ಹಾಕಿದ್ರೋ ಗೊತ್ತಿಲ್ಲ ಮರ್ತೋಗಿದ್ದಾರೆ ಅನ್ಸುತ್ತೆ ಎರಡು ಸಾವಿರದ ಹದಿಮೂರರ ರಾಜಕಾರಣ ಇದೇ ಶ್ರೀರಾಮುಲು ಅವರು ಬಳ್ಳಾರಿಯಲ್ಲಿ ಬಳ್ಳಾರಿ ಪಾದಯಾತ್ರೆ ಬಿ ಎಸ್ ಆರ್ ಪಕ್ಷವನ್ನು ಕಟ್ಟಿದಾಗ ಆಗ ಪಕ್ಷದ ಚಿಹ್ನೆಯನ್ನು ನೋಡಿ ಓಟ್ ಹಾಕಿದ್ರು ಜನ ಅಥವಾ ರಾಮ್ಲವರ ಮುಖ ನೋಡಿ ಓಟ್ ಹಾಕಿದ್ರು ರಾಮ್ಲವ್ರು ಹೇಳಬೇಕು ಈಗ ಹೇಳ್ತಿದ್ದಾರೆ ರಾಮ್ಲು ಮುಖ ನೋಡಿನೋ ಅಥವಾ ಮತ್ತೊಬ್ಬರ ಮುಖ ನೋಡಿ ಜನ ಮತ ಹಾಕಲ್ಲ ಪಕ್ಷವನ್ನು ನೋಡಿ ಮತ ಹಾಕ್ತಾರೆ ಅಂತ ಅಂದರೆ ಇಲ್ಲಿ ಇಂಡೈರೆಕ್ಟಾಗಿ ಜನಾರ್ದನ್ ರೆಡ್ಡಿ ಅವರ ಮುಖ ನೋಡಿನೋ ಅಥವಾ ರಾಮ್ಲವರ ಮುಖ ನೋಡಿನೋ ಜನ ಮತ ಹಾಕಲ್ಲ ಅನ್ನೋ ಒಂದು ಮಾತನ್ನು ಶ್ರೀರಾಮಲವರು ಬಳಸ್ತಾ ಇದ್ದಾರೆ ಸೊ ಒಂದಂತೂ ಸ್ಪಷ್ಟ ರಾಮುಲು ಬಹುಕಾಲದ ನಂತರ ಸುಮಾರು ಹತ್ತು ದಿನಗಳ ನಂತರ ದೊಡ್ಡ ಮಟ್ಟದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ಅವರಿಗೆ ಕೊನೆಗೂ ಜನಾರ್ದನ್ ರೆಡ್ಡಿ ವರ್ಸಸ್ ಶ್ರೀರಾಮುಲು ಪೈಪೋಟಿ ಆದಂತೆ ಕಾಣಿಸ್ತಾ ಇದೆ ಆಪ್ತ ಮಿತ್ರರು ಆಪ್ತ ಗೆಳೆಯರು ಕುಚುಕು ಗೆಳೆಯರು ಕುಚುಕು ಸ್ನೇಹಿತರು ಈಗ ದುಶ್ಮನಿಗಳಾಗಿ ಬದಲಾಗ್ತಾ ಇದ್ದಾರೆ ಸಿನಿಮಾ ಆಪ್ತಮಿತ ಸಿನಿಮಾ ಇದೆಯಲ್ಲ ಗಂಗಾ ಆಗಿ ಬದಲಾಗದ ಹೇಗೆ ಅಂತ ಹಾಗೆ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಕುಚುಕು ಗೆಳೆಯರು ಈಗ ದುಶ್ಮನಿಗಳಾಗಿ ಬದಲಾಗ್ತಾ ಹೋದಂತೆ ಕಾಣಿಸ್ತಾ ಇದೆ ನೋಡೋಣ ಬಳ್ಳಾರಿ ಜನ ನೀವು ಹೇಳಬೇಕು ಶ್ರೀರಾಮುಲು ವರ್ಸಸ್ ರೆಡ್ಡಿ ಈ ಒಂದು ಕಾಳಗದಲ್ಲಿ ಯಾರು ಗೆಲ್ತಾರೆ ರಾಮ್ಲು ಮತ್ತು ರೆಡ್ಡಿ ಕುಚುಕು ಗೆಳೆಯರಾಗಿ ಆಪ್ತ ಮಿತ್ರರಾಗಿ ರಾಜಕಾರಣದಲ್ಲಿ ಉಳಿಯೋಕ್ಕೆ ಸಾಧ್ಯನಾ ಇಲ್ವಾ ದುಷ್ಮಣಿಗಳಾಗ್ತಾರೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಥ್ಯಾಂಕ್ ಯು